ಜೀವನದಲ್ಲಿ ಸಾಧಿಸಲೇಬೇಕೆಂಬ ಹಠ ತೊಟ್ಟು ಹಗಲು ರಾತ್ರಿ ಶ್ರಮಿಸಿದ ವ್ಯಕ್ತಿ, ತನ್ನ ಸಮುದಾಯಕ್ಕಾಗಿ ಹಾಗೂ ಕನ್ನಡದ ಹೋರಾಟಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡ ವ್ಯಕ್ತಿ. ಹಳ್ಳಿಗಾಡಿನ ರೈತನ ಮಗ, ಸಾಮಾಜಿಕವಾಗಿ ಪಾಲ್ಗೊಂಡು ಸಮಾಜದ ಬೆಳವಣಿಗೆಗಾಗಿ ನೊಂದ ಜನರೊಂದಿಗೆ ಬೆರೆತ ಕಥೆ. ನಮಸ್ಕಾರ, ನಾವು ಮತ್ತು ನಮ್ಮವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನಕೇಶ್. ವೇಕ್ಷಕರ, ನಾವು ಮತ್ತು ನಮ್ಮವರು ವಿಶೇಷ ಕಾರ್ಯಕ್ರಮದ ಮುಖಾಂತರ ಪ್ರತಿ ಸಂಚಿಕೆಯಲ್ಲೂ ಒಬ್ಬ ಸಮಾಜಮುಖಿ ವ್ಯಕ್ತಿಯನ್ನು, ಸಮಾಜದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ನಿರಂತರವಾಗಿ ಕೊಡ್ತಾ ಇರತಕ್ಕಂತಹ ಸಮಾಜಮುಖಿ ವ್ಯಕ್ತಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತೋರಿಸ್ತಾ ಬರ್ತಾ ಇದ್ದೀವಿ. ಈ ವಾರದ ವಿಶೇಷ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ನಾವು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಬನ್ನಿ, ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದು ಆ ಹಳ್ಳಿಗೋಸ್ಕರ ಬಹಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಸಮಾಜಮುಖಿಯಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬೆರೆತು ತನ್ನದೇ ಆದಂತಹ ಸೇವೆಯನ್ನು ನಿರಂತರವಾಗಿ ಈ ಸಮಾಜದಲ್ಲಿ ಕೊಡ್ತಾ ಇರತಕ್ಕಂತಹ ವ್ಯಕ್ತಿ. ಬನ್ನಿ, ಆ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ ವ್ಯಕ್ತಿ ಸಮಾಜಮುಖಿಯಾಗಿ ಏನೆಲ್ಲ ಈ ದಿನ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಮಸ್ಕಾರ, ನಾನು ನಿಮ್ಮ ಮುನರಾಜುಗೌಡ, ಟಿವಿ 12 ಕನ್ನಡ ನಮ್ಮ ವಾಹಿನಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಸಂಘದ ಎಲ್ಲ ಸದಸ್ಯರು, ಟಿವಿ 12 ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೆಳೆಸಿ. ನಮಸ್ಕಾರ, ನನ್ನ ಹೆಸರು ಎನ್ ಮುನರಾಜುಗೌಡ, ರಾಜ್ಯಾಧ್ಯಕ್ಷರು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ಅಧ್ಯಕ್ಷರು. ನಾನು ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ, ನಾಯನಹಳ್ಳಿ ಎಂಬ ಗ್ರಾಮದಲ್ಲಿ 1978 ನಂಜಪ್ಪನವರು ಮತ್ತು ಮುನಿಯಮ್ಮನವರ 4 ಪುತ್ರನಾಗಿ ಜನಿಸಿ ನಾನು ವಿದ್ಯಾಭ್ಯಾಸವನ್ನು ಪ್ರಾಥಮಿಕವಾಗಿ ನಮ್ಮ ಗ್ರಾಮದ ನಾಯನಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದೆ. ನನಗೆ ಒಟ್ಟು ನಾವು ಕುಟುಂಬ 6 3 ಹೆಣ್ಮಕ್ಕಳು ಮತ್ತು 3 ಗಂಡು ಮಕ್ಕಳು ಸಹ ಇದ್ದೀರಿ. ಈ ಒಂದು ಪ್ರಾರಂಭದಿಂದಲೂ ಸಹ ನಾವು ರೈತಾಪಿ ಕುಟುಂಬವಾಗಿದ್ದು ಕೃಷಿ ಚಟುವಟಿಕೆಗಳಲ್ಲಿ ನಾವು ಪ್ರಾರಂಭದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಪಾಲ್ಗೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಪ್ರಾಥಮಿಕ ಶಿಕ್ಷಣವನ್ನು ನಾವು ನಾಯನಹಳ್ಳಿಯಲ್ಲಿ ಪಡೆದೆ, ತದನಂತರ ಮಾಧ್ಯಮಿಕ ಶಿಕ್ಷಣವನ್ನು ಆರಗದ್ದೆಯಲ್ಲಿ, ತದನಂತರ ಉನ್ನತ ಶಿಕ್ಷಣವನ್ನು ನಾನು ಬೆಂಗಳೂರಿನ ವಿಪುರಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು. ಬಾಲ್ಯದ ದಿನಗಳು ನಮಗೆ ನನ್ನ ಜೀವನದಲ್ಲಿ ಮರೆಯಲಾಗದ ದಿನಗಳು. ಏಕೆಂದರೆ ನಮ್ಮಲ್ಲಿ ನಮ್ಮ ಊರಿನಿಂದ ನಾವು ಪ್ರಾಥಮಿಕ ಶಿಕ್ಷಣ ಮುಗಿದ ನಂತರ ಮಾಧ್ಯಮಿಕ ಶಿಕ್ಷಣಕ್ಕೆ ಆರಗದ್ದೆಗೆ ಬರಬೇಕಾಗಿತ್ತು. ಹಾಗೆ ಯಾವುದೇ ರೀತಿಯ ಒಂದು ಬಸ್ ಸೌಕರ್ಯ, ಯಾವುದೇ ರೀತಿ ವ್ಯವಸ್ಥೆ, ರಸ್ತೆ ಸರಿಯಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸುಮಾರು 2 ನಾವು ನಡೆದುಕೊಂಡು ಹೋಗಬೇಕಾಗಿತ್ತು. ನಾಯನಹಳ್ಳಿ ಗ್ರಾಮದಿಂದ ಆರಗದ್ದೆಗೆ 2 ನಡ್ಕೊಂಡು ಹೋಗಬೇಕಾಗಿತ್ತು. ಆಗ ನಮಗೆ ಆರ್ಥಿಕವಾಗಿ ತುಂಬ ತೊಂದರೆ ಇತ್ತು. ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ನಾವು ಊಟ ಮಾಡ್ಕೊಂಡು ಹೋಗಿ ಮತ್ತೆ ನಡ್ಕೊಂಡು ಹೋಗಬೇಕಾಯ್ತು 2. ತದನಂತರ ನಾವು ಮಾಧ್ಯಮಿಕ ಶಿಕ್ಷಣ ಪಡೆಯುವಾಗ ಅಷ್ಟೇ ಜಿಗಣಿಗೂ ಸಹ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಒಂದು SSLCವರೆಗೂ ಸಹ ಜಿಗಣಿಯಲ್ಲಿ ನಾವು ವ್ಯಾಸಂಗ ಮಾಡಿದ್ವಿ. ಅದು ತುಂಬ ಕಷ್ಟದ ದಿನಗಳು. ಅಂಥ ಸಂದರ್ಭದಲ್ಲಿ ನಾವು ಒಂದು ಉತ್ತಮವಾದ ಜಿಗಣಿ ವಿದ್ಯಾಭ್ಯಾಸದಲ್ಲಿ ನಾವು ಪಡೆದಂಥ ಶಾಲೆ ಉತ್ತಮವಾದ ಒಂದು ವಿದ್ಯಾಭ್ಯಾಸವನ್ನು ನೀಡಿತು ನಮಗೆ. ಆ ಒಂದು ಜಿಗಣಿನ ಶಾಲೆ ನನ್ನ ಜೀವನದ ಬಹುಮುಖ್ಯವಾದ ಒಂದು ತಿರುವನ್ನು ಪಡಿತು. ಆ ಶಾಲೆಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು. ಅಲ್ಲಿನ ನಮ್ಮ ಹಿರಿಯ ಪ್ರಾಧ್ಯಾಪಕರಿರ್ಬೋದು, ನಮ್ಮ ಗುರುಗಳು ಒಳ್ಳೆಯ ಒಂದು ಮಾರ್ಗದರ್ಶನ ಮತ್ತು ವಿದ್ಯಾಭ್ಯಾಸವನ್ನು ಪಡೆದು ನನ್ನ ಜೀವನದ ಒಂದು ಮುಖ್ಯವಾದ ಅಂಗವಾಗಿ, ನನ್ನ ಜೀವನದ ಒಂದು ಅಂಗವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಜಿಗಣಿಯ ಒಂದು ಪ್ರೌಢಶಾಲೆಯ ಮಟ್ಟದಲ್ಲಿ ಬಹಳ ಅನುಕೂಲಕರವಾದ ಒಂದು ವಾತಾವರಣವನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಯಿತು.
ನಾವು ಓದಬೇಕಾದ್ರೆ ಸುಮಾರು ನನ್ನ ಜೊತೆಲೆ ಒಂದು 8-10 ಜನ ನಮ್ಮ ಗ್ರಾಮಸ್ಥರು ಬರ್ತಾಯಿದ್ರು, ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಜಿಗಣಿ ನಿತ್ಯಾನಂದ ಸ್ವಾಮಿ ಸ್ಕೂಲಲ್ಲಿ ಓದಬೇಕಾದಾಗ ಅಲ್ಲಿ ಭಾರಿ ಕಷ್ಟ, ಯಾಕಂತಂದರೆ ಅಲ್ಲಿ ಬಹಳ ಕಟ್ಟಿನಿಟ್ಟನಾದ ಒಂದು ಕ್ರಮ ತಗೊತಾಯಿದ್ರು. ಇದು ಅಲ್ಲಿ ಶಾಲೆಯಲ್ಲಿರ್ಬೋದು, ಶಾಲೆಯಲ್ಲಿ ನಾವು ಸರಿಯಾದ ಒಂದು ಹೋಮ್ವರ್ಕ್ ಆಗಲಿ ಮತ್ತು ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಿಲ್ಲ ಅಂದರೆ ಭಾರಿ ಕಟ್ಟುನಿಟ್ಟಾದ ಕ್ರಮ ತಗೊಂತ. ಅಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಬರ್ತಾಯಿದ್ದ ನಮ್ಮ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಒಂದು ಕಡೆ ನಾವು 8-9 ತರಗತಿಗೆ ಹೋದಾಗ ಎಲ್ಲ ಬೇರೆ ಶಾಲೆಗೆ ಸೇರ್ಪಡೆ ಆದರು. ನಾನು ಒಂಟಿಯಾಗಿ ಹೋಗಿ ಬರ್ತಾಯಿದ್ವಿ. ಭಾಳ ಕಷ್ಟ ಇತ್ತು. ಒಂದು 5 ಕಿಲೋಮೀಟರ್ ನಡ್ಕೊಂಡೋಗಿ ಬರ್ತಾಯಿದ್ವಿ. ನಡ್ಕೊಂಡೋಗಿ ಬಂದ್ರೂ ಸಹ ಒಂದು ಉತ್ತಮವಾದ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟರಲ್ಲಿ ಭಯ ಆಗೋದು ನಮಗೆ. ವಿದ್ಯಾಭ್ಯಾಸ ಒಂದು ಜಿಗಣಿ ಶಾಲೆಗೆ ಹೋಗ್ಬೇಕಂದ್ರೆ ಭಯ ಆಗೋದು, ಯಾಕಂದರೆ ಅಷ್ಟು ಕಟ್ಟಿನಿಟ್ಟಾಗಿ ಭಾಳ ದಂಡಿಸ್ತಾ ಇದ್ದರು. ಏನಾರು ಮಾಡಿ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು, ನಾನು ಏನಾದರೂ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿ ಎಗೆ ನಾನು ಬೆಂಗಳೂರಿನ ವಿಪುರಂ ಕಾಲೇಜಿನಲ್ಲಿ ಓದಿದೆ. ಆಗಲೂ ಸಹ ನಮಗೆ ಬಸ್ ಸೌಕರ್ಯ ತುಂಬ ಕಡಿಮೆ ಇತ್ತು. ನಾವು ಆರ್ಗದ್ದೆಯಿಂದ ಹೋಗ್ಬೇಕಾದ್ರೆ ಒಂದು 2 ಬಸ್ ಇತ್ತು. ಅಂತಹ ಸಂದರ್ಭದಲ್ಲಿ ನಾವೊಂದು ಬೆಳಗ್ಗೆ ಹೋದರೆ ಸಂಜೆ ಆಗೋದು. ಆ ದಿನಗಳು ತುಂಬ ಆರ್ಥಿಕವಾಗಿ ತುಂಬ ಕಷ್ಟ ಇದ್ದಾಗ, ಮನೆ ಕೃಷಿ ಅವಲಂಬಿತವಾಗಿದ್ದರಿಂದ ಆರ್ಥಿಕವಾಗಿ ಅಷ್ಟೊಂದು ಏನು ಮಧ್ಯಮ ವರ್ಗದ ಕುಟುಂಬ ನಮ್ಮದು, ಅಂಥ ಒಂದು ಅವಶ್ಯಕತೆಗಳು ನಮಗೆ ಸಿಗ್ತಾಯಿರಲ್ಲ, ಅನುಕೂಲಗಳು ಸಿಗ್ತಾಯಿರಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಉತ್ತಮವಾದ ಸ್ನೇಹಿತರಿದ್ದರು. ಈಗಲೂ ಅಷ್ಟೇ, ನಾನು ಅದೇ ಸ್ನೇಹಿತರು, ನಾನು ಜೀವನದಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅನೇಕರಿದ್ದಾರೆ ನನ್ನ ಸ್ನೇಹಿತರು. ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿ ಓದಂಥ, ವಿಪುರಂನಲ್ಲಿ ಓದಂಥ ಮತ್ತು ನನ್ನ ಜೊತೆಯಲ್ಲಿದ್ದಂಥ ನನ್ನ ಸ್ನೇಹಿತರು ಇವತ್ತು ನಾನು ಯಾವತ್ತೂ ಜೊತೆಯಲ್ಲಿ ಇದ್ದೀವಿ. ಅಂಥ ಉತ್ತಮವಾದ ಸ್ನೇಹಿತರಿದ್ದರು. ಎಲ್ಲ ಹಳ್ಳಿಗಳಿಂದ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳಾಗಿದ್ದು, ನನ್ನ ಸ್ನೇಹಿತರ ಒಂದು ಸಹಕಾರದಿಂದ ನಾನು ಬಿ ಎಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಉತ್ತಮವಾದ ಒಂದು ಅಂಕಗಳನ್ನು ಪಡೆದು ವಿಪುರಂ ಕಾಲೇಜಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದೆ ನಾನು. ಆ ಸಂದರ್ಭದಲ್ಲಿ ಐ ಎಮ್ ಎ ಒಂದು ಸಭಾಂಗಣದಲ್ಲಿ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ತಿಂದ ನನಗೆ ಆ ಪ್ರಪ್ರಥಮ ಸನ್ಮಾನವನ್ನು ಸಹ ಮಾಡಿ ನನಗೆ ಗೌರವಿಸಿದರು. ಜೀವನಕ್ಕೆ ಒಂದು ಮಾರ್ಗದರ್ಶನ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಪ್ರಾರಂಭದಲ್ಲಿ ನಾನು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಏನಾದರೂ ನನ್ನ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು, ಸಮಾಜದಲ್ಲಿ ಕಡುಬಡವರಿಗೂ ಮತ್ತು ನನ್ನ ಸಮಾಜದವರಿಗೂ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ನಾನು ಸಫಲ್ನ ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದು, ಅಲ್ಲಿ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಈ ಒಂದು ಸಂದರ್ಭದಲ್ಲಿ ನಾನು ಸಮಾಜದಲ್ಲಿ ಅನೇಕ ರೈತರ ಕುಟುಂಬಗಳಿಗೆ ನಾನು ಒಡನಾಟವನ್ನಿತ್ತು. ಯಾಕಂದರೆ ಅವರು ತರಕಾರಿ ಮತ್ತು ಹಣ್ಣು ಫಲಗಳು ಬೆಳೀತಿದ್ರು. ಆ ಸಂದರ್ಭದಲ್ಲಿ ನಾನು ಪ್ರತಿ ಮನೆಗೂ ಹೋಗ್ತಾ ಇದ್ದೆ. ಅವರು ಯಾವ ರೀತಿ ಅವರ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ ಮತ್ತು ಅವರು ಯಾವ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೀತಾರೆ ಮತ್ತು ಅವರ ಕೃಷಿಯ ಆದಾಯ, ಇವೆಲ್ಲ ಅನೇಕವಾದ ಒಂದು ಕಾರ್ಯಕ್ರಮಗಳು ರೈತರ ಬಗ್ಗೆ ನನಗೆ ತುಂಬ ನಮಗವರೆಗೂ ತುಂಬವಾದ ಒಂದು ಸಂಬಂಧ ಹೊಂದಿತ್ತು. ಅಂತಹ ಸಂದರ್ಭದಲ್ಲಿ ನಾನು ಸುಮಾರು 1995 ನಾನು ಒಂದು 10 ವರ್ಷಗಳ ಕಾಲ ಸಫಲ್ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದು. ತದನಂತರ ನಾನು ಸಾಮಾಜಿಕ ಚಟುವಟಿಕೆ ಮತ್ತು ರಾಜಕೀಯವಾಗಿ ಗುರುತಿಸಿಕೊಂಡು ಉದ್ಯೋಗಕ್ಕೆ ತ್ಯಜಿಸಿ ಸಂಪೂರ್ಣವಾಗಿ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಾರ್ಯಪ್ರವೃತ್ತನಾದೆ. ನನ್ನ ತಾಯಿಗೆ ಕ್ಯಾನ್ಸರ್ನಿಂದ ಅವರು ಅನಾರೋಗ್ಯದಿಂದ ಬಳಲ್ತಾಯಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನಾನು ತುಂಬ ಭಾಳ ನೋವಾಗಿತ್ತಾಗ, ಯಾಕಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ತಾಯಿನ ನಾವು ಉಳಿಸ್ಕೊಳಕ್ಕಾಗಿಲ್ಲ. ಆ ಒಂದು ದಿನಗಳು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ. ಯಾಕಂದರೆ ನಮ್ಮ ತಾಯಿ ನಮಗೆ ತುಂಬ ಕಷ್ಟಪಟ್ಟು
ಜೀವನದಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮತ್ತು ನನ್ನ ಜೀವನದಲ್ಲಿ ನನ್ನ ಎಲ್ಲ ಬೆಳವಣಿಗೆಗೂ ನನ್ನ ತಾಯಿ ಆಶೀರ್ವಾದ ಮತ್ತು ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಏನೇ ಬೆಳೆದಿರ್ಬೋದು, ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಕಟ್ಟಿರ್ಬೋದು, ಏನೇ ಮಾಡಿರ್ಬೋದು, ನಮ್ಮ ತಂದೆ ತಾಯಿಯೇ ನಮಗೆ ಆಸ್ತಿ. ಯಾಕಂದರೆ ಅವರು ನಡೆಸಿಕೊಟ್ಟ ಮಾರ್ಗದಿಂದ, ಅವರು ಬೆಳೆಸಿದಂಥ ರೀತಿಯಿಂದ ನಾವಿವತ್ತು ನಾವೊಂದು ಉತ್ತಮವಾದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲು ಕಾರಣವಾಗಿದೆ. ಸುಮಾರು 20 ವರ್ಷಗಳಿಂದ ನಾನು ಒಕ್ಕಲಿಗರ ಸಂಘಟನೆಗಳಲ್ಲಿ ಒಬ್ಬ ಒಕ್ಕಲಿಗನಾಗಿ ಮತ್ತು ಸಂಘಟನೆ ಮುಖಾಂತರ ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಂಘಟನೆಗಳು ಸ್ಥಾಪನೆ ಆಗ್ತವೆ, ಸಂಘ ಆಗುವ ಬಹಳ ಹುಮ್ಮಸ್ಸಿನಿಂದ ಆಗ್ತವೆ. ಸಂಘಟನೆಗಳು ಸಂಘ ಸ್ಥಾಪನೆ ಮಾಡ್ತಾರೆ, ಒಂದು ಕಾರ್ಯಕ್ರಮ ಮಾಡ್ತಾರೆ, ತದನಂತರ ಸಂಘಗಳು ಯಾವುದೇ ರೀತಿ ಕಾರ್ಯಚಟುವಟಿಕೆಗಳಾಗಲ್ಲ. ಈ ರೀತಿಯಾಗಿ ಸುಮಾರು ನಾನು ಬಿ ಎ ಓದಬೇಕಾದ್ರೆ, ವಿದ್ಯಾಭ್ಯಾಸ ಮಾಡಬೇಕಾದ್ರೆ 1998 ಆಗಲೇ ಸಹ ನಾನು ಒಂದು ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ತದನಂತರ ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದೆ. ಯಾವ ಸಂಘಟನೆಯೂ ಸಹ ಯಾವುದೇ ರೀತಿ ಜನರಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯಾಗುವಂಥ ಯಾವುದೇ ರೀತಿಯನ್ನು ಕಾರ್ಯಕ್ರಮ ಮಾಡಿಲ್ಲ. ಒಂದು ಸಂಘಟನೆ ಮಾಡ್ತಾರೆ, ಒಂದಷ್ಟು ವಿಸಿಟಿಂಗ್ ಕಾರ್ಡ್ ಓಡಿಸ್ಕೊತಾರೆ, ಒಂದಷ್ಟು ಲೆಟ್ರೇಡ್ ಓಡಿಸ್ಕೊತಾರೆ, ಒಂದು ಕಾರ್ಯಕ್ರಮ ಮಾಡ್ತಾರೆ, ಸಂಘಗಳು ಅಲ್ಲಿಗೆ ಸ್ಥಗಿತ ಆಗ್ತವೆ. ಇಂಥ ಸಂದರ್ಭದಲ್ಲಿ ಸುಮಾರು 6 ವರ್ಷಗಳಿಂದೆ ಪರಮಪೂಜ್ಯ ಜಗದ್ಗುರುಗಳು ಆದಂಥ ಶ್ರೀ ನಂಜಾವತ ಮಹಾಸ್ವಾಮೀಜಿಗಳನ್ನು ಸರಿ ಭೇಟಿ ಮಾಡಿದೆ. ಅವರು ಗುರುಗಳೇ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಮಾಜದಲ್ಲಿ ನಮ್ಮ ಸಮಾಜದಿಂದ ಇತರ ಸಮಾಜಗಳಿಗೂ ಬಡವರಿಗೂ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮಗಳು ರೂಪಿಸಬೇಕು, ಆ ಮುಖೇನ ಸಮಾಜದಲ್ಲಿ ಒಳ್ಳೆಯದಾಗಬೇಕು ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೆ. ಆಗ ನಂಜಾವತ ಸ್ವಾಮೀಜಿ ಹೇಳಿದರು, ನೀವು ಎಲ್ಲಿ ಎಲ್ಲಿ ಹೋಗಿ ಬೇರೆ ಸಂಘಗಳಲ್ಲಿ ಕೆಲಸ ಮಾಡಿ ಅವು ಯಾವ ಇದು ಮಾಡ್ತಾ ಇಲ್ಲ, ನೀವೇ ಒಂದು ಸಂಘಟನೆ ಮಾಡಿ, ನೀವು ಒಂದು ಸಂಘವನ್ನು ಕಟ್ಟಿ ಅಂತ ಒಂದು ಸ್ವಾಮೀಜಿಗಳ ಆಶೀರ್ವಾದದಿಂದ ಏನೇ ಅಂತ ಗೊತ್ತಿಲ್ಲ. ಸುಮಾರು 6 ವರ್ಷಗಳಿಂದೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಎಂಬ ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಆಗ ಸ್ಥಾಪನೆ ಮಾಡಿದಾಗ ಒಂದು 8 ರಿಂದ 10 ಜನ ಇದ್ದರು ನನ್ನ ಜೊತೆಯಲ್ಲಿ, ನನ್ನ ಸ್ನೇಹಿತರು. ನನ್ನ ಪ್ರಧಾನ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್, ರಘುಗೌಡ, ಮೋಹನ್ ಗೌಡ, ಅದೇ ರೀತಿ ಚಿರಂಜೀವಿ ಗೌಡ, ಕೇಶವ್, ಅರುಣ್ ಗೌಡರು, ಈ ರೀತಿಯ ಒಂದು 8 ರಿಂದ 10 ಜನ ಒಂದು ಸಂದರ್ಭದಲ್ಲಿದ್ದರು. ಬೈರೇಗೌಡರು, TR ಬೈರೇಗೌಡರು, ಈ ರೀತಿಯಾಗಿ ಒಂದು 10 ಜನ ನಮಗೆ ಸಹಕಾರ ನೀಡಿದರು. ಮತ್ತು ರಾಜೇಂದ್ರಪ್ಪನವರು ಒಂದು 10 ಜನ ಒಂದು ಪ್ರಾರಂಭದಲ್ಲಿ ಸಂಘಟನೆ ಮಾಡ್ತಾಯಿದ್ವಿ. ಅಂಥ ಸಂದರ್ಭದಲ್ಲಿ ಒಂದು ಪುಟ್ಟದಾಗಿ ಒಂದು ಆನೇಕಲ್ ತಾಲೂಕು ಮತ್ತು ದಕ್ಷಿಣ ಒಂದು ಸೀಮಿತವಾಗಿ ಮಾಡ್ಕೊಂಡು ಬರ್ತಾ ಇದೆ. ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ನಂಜಾವದತ್ತ ಸ್ವಾಮೀಜಿ ಹೇಳಿದರು, ಒಕ್ಕಲಿಗರ ಜಾಗೃತಿ ಸಂಘ ಕೇವಲ ಆನೇಕಲ್ ಮತ್ತು ಬೆಂಗಳೂರು ದಕ್ಷಿಣಕ್ಕೆ ಸೀಮಿತವಾಗಬಾರ್ದು, ಇದನ್ನು ರಾಜ್ಯ ಮಟ್ಟದಲ್ಲಿ ಮಾಡಬೇಕು, ಇದೊಂದು ರಾಜ್ಯ ಮಟ್ಟದ ಸಂಘ ಆಗಬೇಕೆಂಬ ಉದ್ದೇಶದಿಂದ ಅವರು ಅಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅಂತೇಳಿ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ತದನಂತರ ನಾವು ಮುಳುಬಾಗಿಲು, ನಾವು ನೆಲಮಂಗಲ, ಮತ್ತು ಅದೇ ರೀತಿ ಮಧುಗಿರಿ, ಈ ರೀತಿ ಕನಕಪುರ, ಅನೇಕ ಕಡೆಗಳಲ್ಲಿ ನಾವು ಎಲ್ಲ ಕಡೆಗಳಲ್ಲೂ ಇವತ್ತು ಸಂಘ ಅನೇಕ ಶಾಖೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ಕಳೆದ ಒಂದು ತಿಂಗಳಲ್ಲಿ ಉತ್ತರ ಕನ್ನಡದಲ್ಲಿ ನಾವು ಈಗ ಒಂದು ಸಂಘ ಶಾಖೆಯನ್ನು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅನೇಕ ಶಾಖೆಗಳನ್ನು ಮಾಡಿಕೊಂಡು ಇವತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ತನ್ನದೇ ಆದ ಒಂದು ಕಾರ್ಯಚಟುವಟಿಕೆಗಳನ್ನು ರೂಪಿಸುವಲ್ಲಿ ಒಂದು ಉತ್ತಮವಾದ ಸಮಾಜದಲ್ಲಿ ಒಂದು ಆದರ್ಶಪ್ರಾಯವಾದ ಒಂದು ಉತ್ತಮ ಸಂಘವಾಗಿ ರೂಪಿತವಾಗಿದೆ.
ನನಗೆ ಮುನಿರಾಜ್ಗೌಡರು ಸುಮಾರು ಒಂದು 10 ವರ್ಷಗಳಿಂದ ಪರಿಚಯ, ಜೊತೆಗೆ ಸಂಬಂಧ. ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಆಗಲಿಂದ ನಾನು ಫಸ್ಟು ಸ್ನೇಹಿತದಲ್ಲಿದ್ವಿ. ಆಮೇಲೆ ಅವರು ರಾಜಕೀಯಕ್ಕೆ ಬಂದರು, ರಾಜಕೀಯದಲ್ಲಿ ತುಂಬ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡ್ಕೊಂಬಂದರು. ಬಿ ಜೆ ಪಿ ಪಾರ್ಟಿಯಲ್ಲಿ ಯಾರು ಬಡವರು ಅಲ್ಪಸಂಖ್ಯಾತರು ಅವ್ರ ಜೊತೆಯಲ್ಲ ನಿಂತು ತುಂಬ ಚೆನ್ನಾಗಿ ಕೆಲಸಗಳು ಮಾಡಿಕೊಂಡು ಪಾರ್ಟಿಗೆ ತುಂಬ ಶ್ರಮಿಸಿ ಎಮ್ ಎಲ್ ಎ ಅವ್ರಿಗೂ ಒಂದು ಬಲಭುಜವಾಗಿ ನಿಂತ್ಕೊಂಡು ಟ್ರಿಬ್ಯುನಲ್ ಮೆಂಬರ್ ಆಗಿದ್ದರು ಅವರು ಸಹ ಪಾರ್ಟಿಯಿಂದ. ಸತತ 3 ಬಾರಿನ 2 ಬಾರಿನ ಮೆಂಬರ್ ಆಗಿದ್ದಾರೆ ನಾಯನಹಳ್ಳಿ ಮತ್ತು ಕುಂಬಾರನಹಳ್ಳಿ ಎರಡು ಗ್ರಾಮಕ್ಕೆ. ನನಗೂ ತುಂಬ ಖುಷಿ. ಮತ್ತು ಸಂಘಟನೆ ಮಾಡಬೇಕು, ಏನು ನಮ್ಮ ಸಮಾಜಕ್ಕೇನೋ ಒಂದು ಕೊಡುಗೆ ಕೊಡಬೇಕು, ನಾವು ಬಡ ಮಕ್ಕಳಿಗೇನೋ ಒಂದು ಮಾಡಬೇಕು ಅಂತೆಲ್ಲ ಹೇಳಿ ಒಂದು ಒಕ್ಕಲಿಗರ ಜಾಗೃತಿ ಸಂಘ ಅಂತ ಸಂಘವನ್ನು ಮಾಡಿದ್ರು. ಸಂಘದಲ್ಲಿ ನಾವು ಇದ್ದೀವಿ, ಕೆಲವೊಂದು ಗೈಡೆನ್ಸ್ ಕೂಡ ನಮ್ಮಲ್ಲೂ ಪಡ್ಕೊಳ್ತಾರೆ, ಹಿಂಗೆ ಹೆಂಗೆ ಮಾಡೋಣ ಏನು ಮಾಡೋಣ ಅಂತ. ಅದರಿಂದ ನಮ್ಗೆ ತುಂಬ ಸಂತೋಷ. ನಮ್ಮ ಸ್ನೇಹಿತರು ಇನ್ನೂ ಅತಿ ಹೆಚ್ಚಾಗಿ ಬೆಳಿಬೇಕು. ಇನ್ನು ಸುಮಾರು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ನಮ್ಮ ಸಮಾಜದ ಬಡವರಿದ್ದಾರೆ, ಬೇರೆ ಜನಾಂಗದ ಬಡವ ಮಕ್ಕಳಿದ್ದಾರೆ, ಅವರಿಗೆಲ್ಲ ಒಳ್ಳೆಯ ಸಹಾಯ ಮಾಡಬೇಕು. ಅವರು ಸಮಾಜದಿಂದ ನಮಗೇನು ಬರ್ತದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತೀವಿ, ನಾವೇನು ಮಾಡ್ಬೋದು ಸಮಾಜಕ್ಕೆ, ನಮ್ಮ ಉದ್ದೇಶದಿಂದ ನಾನು ಒಂದು ಒಳ್ಳೆಯ ಒಂದು ಮನಸ್ಸಲ್ಲಿಟ್ಕೊಂಡು ಒಂದು ಒಳ್ಳೆಯ ಕಾರ್ಯಗಳನ್ನು ಸಹ ಮಾಡಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮದುವೆಗೆ ಮುಂಚಿತವಾಗಿಂತಲೂ ನಾನು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೆ. ಆಗಲೂ ಸಹ ನಾನೊಂದು ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೆ, ಕಾರ್ಯಕ್ರಮಗಳು. ಅದೇ ಜೊತೆಗೆ ನಾನು ಸಾಮಾಜಿಕ ಸೇವಾ ಚಟುವಟಿಕೆಗಳು ಸಹ ನಾನೊಂದು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಮೊದಲಿಗೆ ನಮ್ಮ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಸುಮಾರು ರಸ್ತೆ ತುಂಬ ತೊಂದರೆ ಇತ್ತು. ನಮ್ಮ ಊರಿಗೆ ಗ್ರಾಮಕ್ಕೆ 2 ಕಿಲೋಮೀಟರ್ ನಡ್ಕೊಂಬರ್ಬೇಕಾಗಿತ್ತು, ಕಾಲ್ದಾರಿನೂ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಚಿವರು ಆಗಿದ್ದಂಥ ಎ ನಾರಾಯಣಸ್ವಾಮಿ ಅವರು ಒಂದು ಉತ್ತಮವಾದ ಒಂದು ರಸ್ತೆಯನ್ನು ಮಾಡಿದ್ರು. ನಮ್ಮ ಗ್ರಾಮಕ್ಕೆ ಒಂದು ರಸ್ತೆ ಡಾಂಬರೀಕರಣ, ಕಾಂಕ್ರೀಟ್ ಸಿಮೆಂಟು, ಡ್ರೈನೇಜು, ಅನೇಕ ಕಾರ್ಯಕ್ರಮಗಳು, ನೀರಿನ ವ್ಯವಸ್ಥೆ ಇರ್ಬೋದು, ಆ ರೀತಿ ಕಾರ್ಯಕ್ರಮಗಳನ್ನು ರಾಜಕೀಯವಾಗಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದೆ. ಅದರ ನಂತರ ಸುಮಾರು 3,000ಕ್ಕೂ ಹೆಚ್ಚು ಜನರಿಗೆ ಸಂಧ್ಯಾ ಸುರಕ್ಷತೆ, ವಿಧವಾ ವೇತನ ಈ ರೀತಿ ಮತ್ತು ವೃದ್ಧಾಪ್ಯ ವೇತನಗಳನ್ನು ನಾನು ಸ್ವಂತವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಅವರಲ್ಲಿ ಒಂದು ದಾಖಲಾತಿಗಳನ್ನು ಪಡೆದು ಸಾಮಾಜಿಕವಾಗಿ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳನ್ನೆಲ್ಲ ಸಹ ನಾನೊಂದು ಮಾಡಿಸ್ಕೊಡೋ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡಿದೆ. ಮತ್ತು ರಾಜಕೀಯವಾಗಿಯೂ ಸಹ ನಾನು ಅನೇಕ ಕಾರ್ಯಚಟುವಟಿಕೆಗಳು ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ತರುವಂಥ ಕಾರ್ಯಗಳು ಮಾಡಿಕೊಂಡು ಬಂದೆ. ಮತ್ತು ನಮ್ಮ ಪಕ್ಕದ ಗ್ರಾಮದಲ್ಲಿ ಇರ್ಬೋದು, ಆ ಗ್ರಾಮದಲ್ಲೂ ಸಹ ನಾನು ಒಂದು ರಸ್ತೆ ವ್ಯವಸ್ಥೆ ಇರ್ಬೋದು, ಒಂದು ಅಂಗನವಾಡಿ ಕಟ್ಟಡ ಇರ್ಬೋದು, ಮತ್ತು ಡ್ರೈನೇಜ್ ವ್ಯವಸ್ಥೆ ಮತ್ತು ನೀರಿನ ಸೌಕರ್ಯ, ಹೀಗೆ ಅನೇಕ ಕಾರ್ಯಕ್ರಮಗಳು ಸಹ ನಾವು
ಒಂದು ಈ ರಾಜಕೀಯವಾಗಿ ರಾಜಕೀಯ ಮುಖೇನ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದ್ವಿ. ಈಗಲೂ ಸಹ ನಾನೊಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಎರಡು ಗ್ರಾಮಗಳಿಗೆ ಅರಗದ್ದೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕುಂಬಾರನಹಳ್ಳಿ ಮತ್ತು ನಾಯನಹಳ್ಳಿ ಗ್ರಾಮದ ಒಬ್ಬ ಸದಸ್ಯನಾಗಿ ಇವತ್ತು ಸುಮಾರು ಈಗ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಬಡವರಿಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ದೊರೆಯುವಂಥ ಒಂದು ಯಾವುದೇ ರೀತಿ ಅನಿಲ ಸಂಪರ್ಕವಾಗಿ ಇರ್ಬೋದು, ಅದೇ ರೀತಿ ಹೊಲಿಗೆ ಯಂತ್ರಗಳಿರ್ಬೋದು ಮತ್ತು ರಸ್ತೆಗಳಿರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಜಿ ಎ ಪೈಪ್ಲೈನ್ ಇರ್ಬೋದು, ಅನೇಕ ಗ್ರಾಮಗಳಿಗೆ ಅವಶ್ಯಕವಾದ ಮೂಲಭೂತ ಸೌಕರ್ಯಗಳನ್ನು ಸಹ ನಾನು ಪಂಚಾಯಿತಿಯ ಮಟ್ಟದಲ್ಲಿ ಕೆಲಸ ಮಾಡಿ ಇವತ್ತು ಹೆಚ್ಚಿನ ಕಾರ್ಯಗಳನ್ನು ಮಾಡಿದ್ದೇವೆ. ಹಿಂದುಳಿದ ಬಡವರಿಗಾಗಿ ಗ್ರಾಮ ಪಂಚಾಯಿತಿಯಿಂದ ಬರುವಂಥ ಅನುದಾನಗಳು ವಿದ್ಯಾಭ್ಯಾಸಕ್ಕೆ ಅನುದಾನಗಳನ್ನು ಸಹ ನಾನು ಗ್ರಾಮ ಪಂಚಾಯಿತಿಯಿಂದ ಕೊಡಿಸಿದ್ದೀನಿ. ಅದರ ಜೊತೆಗೆ ಬಡವರಿಗೆ ಯಾರಾದರೂ ಮರಣ ಹೊಂದಿದ ಸಂದರ್ಭದಲ್ಲಿ ಪಂಚಾಯಿತಿಯಿಂದ ಸುಮಾರು 5,000 ರೂಗಳನ್ನು ಸಹ ಪಂಚಾಯಿತಿ ವತಿಯಿಂದ ಕೊಡಿಸ್ತಾ ಇದ್ದೀವಿ. ನೀರಿನ ವ್ಯವಸ್ಥೆಗಳಿರ್ಬೋದು ಮತ್ತು ಗಿಡಗಳನ್ನು ಸಹ ಹಾಕ್ಸಿದ್ದೀವಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಮತ್ತು ಕೊಳವೆ ಬಾವಿ ನೀರಿನ ಸೌಕರ್ಯ ತುಂಬ ಅಚ್ಚುಕಟ್ಟಾಗಿದೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವೆಲ್ಲ ಪಂಚಾಯಿತಿ ಮಟ್ಟದಲ್ಲಿ ಸಹ ನಾನು ಒಬ್ಬ ಸದಸ್ಯನಾಗಿ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದೀನಿ. ಸಂಘ ಪ್ರಾರಂಭವಾದಾಗಿನಿಂದಲೂ ಪ್ರತಿ ವರ್ಷ ಸಮಾಜದ ವಿದ್ಯಾರ್ಥಿಗಳು ಮತ್ತು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ, ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರಗಳನ್ನು ನೀಡ್ತಾ ಬಂದಿದ್ದೀವಿ. ಪ್ರತಿಭಾ ಪುರಸ್ಕಾರ ಅಂದರೆ ಅವರಿಗೆ ಒಂದು ಆರ್ಥಿಕವಾದ ಒಂದು ಸ್ವಲ್ಪ ಆರ್ಥಿಕ ಸಹಾಯ ಮತ್ತು ಅವರಿಗೆ ಗೌರವಿಸುವಂಥ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಒಂದು ಪ್ರತಿಭಾ ಪುರಸ್ಕಾರವನ್ನು ರೂಪಿಸ್ತಾ ಬಂದಿದ್ವಿ. ಅದೇ ರೀತಿ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ನೆನಪಿನಾರ್ಥಕವಾಗಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಸಮಾಜದ ಎಲ್ಲ ವರ್ಗದವರಿಗೂ ನೀಡ್ತಾ ಬಂದಿದ್ವಿ. ಒಕ್ಕಲಿಗ ರತ್ನ ಎಂಬ ಪ್ರಶಸ್ತಿಯನ್ನು ಕೇವಲ ಒಕ್ಕಲಿಗ ಜನಾಂಗದ ಸಾಧನೆ ಮಾಡಿರುವಂಥ ಹಿರಿಯರಿಗೆ ನಾವು ಇವತ್ತು ಒಕ್ಕಲಿಗ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನೇಕ ರಕ್ತದಾನ ಶಿಬಿರಗಳನ್ನು ಸಹ ಆಯೋಜನೆ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಒಂದು ಉಚಿತವಾದ ರಕ್ತದಾನವನ್ನು ಮಾಡುವ ಮುಖೇನ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸಸಿ ನೆಡುವ ಕಾರ್ಯಕ್ರಮಗಳನ್ನು ಸಹ ನಾವು ಇವತ್ತು ರೂಪಿಸ್ತಾ ಇದ್ದೀವಿ. ಅದೇ ರೀತಿ ಬಾಲಗಂಗಾಧರನಾಥ ಸ್ವಾಮೀಜಿಗಳವರ ಜನ್ಮದಿನದ ಅಂಗವಾಗಿ ಬಡ ಮಕ್ಕಳಿಗೆ ಬೆಡ್ಶೀಟ್ ವಿತರಣೆ, ಕಂಬಳಿ ವಿತರಣೆ ಈ ರೀತಿಯಾದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಬಡವರಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘವು ಸಮಾಜದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೂ ಸಹ ಆರ್ಥಿಕ ಸಹಕಾರವನ್ನು ಸಹ ನೀಡ್ತಾ ಬಂದಿದ್ದೀವಿ. ರಾಜ್ಯ ಒಕ್ಕಲಿಗ ಜಾಗೃತಿ ಸಂಘದ ಶಾಖೆಗಳನ್ನು ರಾಜ್ಯಾದ್ಯಂತ ಒಂದು 100 ಹೆಚ್ಚು ಶಾಖೆಗಳನ್ನು ಮಾಡಬೇಕು. ಆ ಮುಖೇನ ರಾಜ್ಯದ ಎಲ್ಲ ಸಮಾಜದ ಎಲ್ಲ ಉಪಜಾತಿಗಳನ್ನು ಒಂದುಗೂಡಿಸಬೇಕು. ಎಲ್ಲ ಉಪಜಾತಿಗಳನ್ನು ಒಕ್ಕಲಿಗ ಜನಾಂಗದಲ್ಲಿ ಒಂದು ಒಗ್ಗಟ್ಟಿನಿಂದ ಮಾಡುವಂಥ ಕೆಲಸ ಮಾಡಬೇಕು. ಆ 113 ಜಾತಿಯ ಎಲ್ಲ ಒಕ್ಕಲಿಗ ಉಪಜಾತಿಗಳನ್ನು ಒಂದುಗೂಡಿಸಿ ಸಮಾಜದ ಏಳಿಗೆಯ ಜೊತೆಗೆ ಇತರ ಸಮಾಜದ ಎಲ್ಲ ವರ್ಗದವರಿಗೂ ಸಹ ನಾವು ಸಹಕಾರ ನೀಡಬೇಕು. ಅದೇ ರೀತಿ ಇವತ್ತು ನಾವು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘವು ಕೇವಲ ಒಂದು ವರ್ಗಕ್ಕೆ ಒಂದು ಸೀಮಿತವಾಗಿಲ್ಲ. ಇವತ್ತು ನಾವು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಇವತ್ತು ಪ್ರತಿ ವರ್ಷ 50,000 ನೋಟ್ಬುಕ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದು ಯಾವುದೇ ಒಕ್ಕಲಿಗ ಮಕ್ಕಳಿಗಲ್ಲ,
ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೂ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ಜೂನ್ನಿಂದ ಜುಲೈ ತಿಂಗಳಲ್ಲಿ ಸುಮಾರು 30,000-50,000 ನೋಟ್ಬುಕ್ಗಳನ್ನು ಸಹ ನಾವು ಇವತ್ತು ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಕ್ಯಾಲೆಂಡರ್ ವಿತರಣೆ 15,000-20,000 ಕ್ಯಾಲೆಂಡರ್ಗಳ ವಿತರಣೆಯನ್ನು ಕಾರ್ಯಕ್ರಮವನ್ನು ಇರ್ಬೋದು. ಇದೇ ರೀತಿ ಅನೇಕ ಕಾರ್ಯಕ್ರಮ ಮಕ್ಕಳಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡ್ತಾ ಇದ್ದೀವಿ. ನಾವು ಈ ಒಂದು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಪ್ರಮುಖವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ರಿ. ಮೊದಲನೆಯದಾಗಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘವು ನಾಡಪ್ರಭು ಕೆಂಪೇಗೌಡರ ಇವತ್ತು ಸಮಾಧಿ ಇವತ್ತೊಂದು 4 ವರ್ಷ ಆಗಿದೆ. ಇದುವರೆಗೆ ಯಾವುದೇ ರೀತಿ ಯಾವ ಸರ್ಕಾರ ಬಂದರೂ ಸಹ ಆ ಒಂದು ಸಮಾಧಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ. ಅದೊಂದು ಪ್ರವಾಸಿ ತಾಣವಾಗಿ ಮಾಡಬೇಕು. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಸಹ ಯಾವುದೇ ಸರ್ಕಾರ ಗಮನ ಕೊಟ್ಟರೂ ಸಹ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಪ್ರಪ್ರಥಮವಾಗಿ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಐಕ್ಯವಾದ ಸ್ಥಳವಾದ ಕೆಂಪಾಪುರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಂಘವು ಪ್ರಥಮ ಹೆಜ್ಜೆಯನ್ನು ಇಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾದ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವರಾಗಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ತದನಂತರ ನಾಡಪ್ರಭು ಕೆಂಪೇಗೌಡರ ಒಂದು ಭಾವಚಿತ್ರವನ್ನು ವಿಧಾನಸೌಧದ ಮುಂಭಾಗದಲ್ಲಿ ಕಂಚಿನ ಪ್ರತಿಮೆಯನ್ನು ಹಾಕಬೇಕು. ತದನಂತರ ನಾಡಪ್ರಭು ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ಹಾಗೂ ನಾಡಪ್ರಭು ಕೆಂಪೇಗೌಡರ ಒಂದು ಪಠ್ಯಪುಸ್ತಕವನ್ನು ಶಾಲೆಗಳಲ್ಲಿ ಇದನ್ನು ಅಳವಡಿಸಬೇಕು. ಅದು ಮಕ್ಕಳಿಗೆ ನಾಡಪ್ರಭು ಕೆಂಪೇಗೌಡರ ಸಾಧನೆಯನ್ನು ಮತ್ತು ಲಕ್ಷ್ಮೀದೇವಿ ಅವರ ತ್ಯಾಗವನ್ನು ತಿಳಿಯುವಂತೆ ಮಾಡಬೇಕು. ಅದೇ ರೀತಿ ಸಮಾಜದಲ್ಲಿ ಹಿಂದುಳಿದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ IAS ಮತ್ತು IPS ಮಾಡುವಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಕಾರ ನೀಡಿಬಿಟ್ಟ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಸಮಾಜದ ಒಂದು ಏಳಿಗೆಗಾಗಿ ಮತ್ತು ಇತರ ಬಡವರಿಗಾಗಿ ಏನಾದರೂ ಒಂದು ಆರ್ಥಿಕ ಚೈತನ್ಯ ನೀಡುವಂಥ ಒಂದು ಯೋಜನೆಗಳು ರೂಪಿಸಬೇಕು. ಮತ್ತು ಸಸಿ ನೀಡುವ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಳೆಗಾಲದಲ್ಲಿ ಸಸಿ ನೀಡುವ ಕಾರ್ಯಕ್ರಮಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಅದೇ ರೀತಿ ಮತ್ತು ರಕ್ತದಾನ ಶಿಬಿರಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕು. ಆ ಮುಖೇನ ಬಡವರಿಗೆ ಸಮಾಜದ ಎಲ್ಲ ವರ್ಗದವರಿಗೂ ಸಹ ಅನುಕೂಲವಾಗುವಂತೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೇವೆ. ಇನ್ನೂ ಅನೇಕ 10 ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿ ಒಕ್ಕಲಿಗ ಜನಾಂಗ ಮತ್ತು ಸಮಾಜದ ಎಲ್ಲ ವರ್ಗಗಳವರಿಗೂ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹೆಚ್ಚಿನ ಕಾರ್ಯಗಳನ್ನು ರೂಪಿಸಬೇಕು. ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರಾದರೂ ಸಹ ಅವರು 500 ವರ್ಷಗಳ ಹಿಂದೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಒಬ್ಬ ಮಹಾನ್ ಪುರುಷರು. ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಸಮಾಜದ ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರದೆ ಸುಮಾರು 64 ಪೇಟೆಗಳನ್ನು ಕಟ್ಟಿದ್ರು. 64 ಪೇಟೆಗಳಲ್ಲಿ ಒಕ್ಕಲಿಗರ ಪೇಟೆ ಯಾವುದೂ ಕಟ್ಟಿಲ್ಲ. ಅವರು ಸಮಾಜದ ಎಲ್ಲ ವರ್ಗಗಳಿಗೂ ಅವರ ಕಸುಬುಗಳ ಆಧಾರದ ಮೇಲೆ ಮಾಡಿದಂಥವರು. ಅಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿರುವ ನಾವು, ಅಂಥ ಜನಾಂಗದಲ್ಲಿರುವಂಥ ನಾವು, ಸಮಾಜದ ಎಲ್ಲ ವರ್ಗಗಳಿಗೂ ಸಹ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಕಾರ್ಯೋನ್ಮುಖವಾಗುತ್ತಂತೆ ಹೇಳುವಲ್ಲಿ ನಾನು ಇಚ್ಛೆಪಡ್ತೀನಿ. ಅದೇ ರೀತಿ ಯಾವುದೇ ರೀತಿ ಭ್ರಷ್ಟಾಚಾರ ರಹಿತವಾಗಿ ಮತ್ತು ಯಾವುದೇ ರಾಜಕಾರಣಿಗಳಿರ್ಬೋದು, ಸಮಾಜದ ಯಾರೇ ಬಳಿಯಾಗಲಿ, ಇದುವರೆಗೂ ನಾವು ಯಾವುದೇ ರೀತಿಯ ಆರ್ಥಿಕವಾಗಿ ಸಹಾಯ ಪಡೆಯದೆ ನಮ್ಮ ಸಂಘದ ಸದಸ್ಯರು ಮತ್ತು ನಾವೆಲ್ಲ ವೈಯಕ್ತಿಕವಾಗಿ ಒಂದು ಉತ್ತಮವಾದ ಒಂದು ರಾಜಕೀಯ ರಹಿತ ಮತ್ತು ಭ್ರಷ್ಟಾಚಾರ ರಹಿತವಾದ ಸಂಘವಾಗಿ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ ಹೇಳಲು ನಾನು ಹೆಮ್ಮೆ ಪಡ್ತೀನಿ. ಅದೇ ರೀತಿ ಈ ಒಂದು ಸಂಘದ ಬೆಳವಣಿಗೆಯಲ್ಲಿ ನನ್ನ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಹಕಾರ ಮತ್ತು ಸಹಾಯ ತುಂಬ ಇದೆ. ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾದಂತಹ ಮುನರಾಜುಗೌಡರ ಅಭಿಮಾನಿಯಾಗಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಅವರು ರಾತ್ರಿ 12 ಗಂಟೆಗಾದರೂ ಹೋಗಲಿ ಸ್ಪಂದಿಸ್ತಾರೆ. ರಾತ್ರಿ 12 ಗಂಟೆಗೆ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಬರ್ತಾರೆ. ಇಲ್ಲ ಯಾರಿಗೆ ನನಗೆ ಅಂತಲ್ಲ, ಯಾವುದೇ ನಮ್ಮ ಜನಾಂಗದ ಹುಡುಗರಿಗಾಗಿರ್ಬೋದು, ಇಲ್ಲ ಬೇರೆ ಜನಾಂಗದ ಹುಡುಗರಿಗಾಗಿರ್ಬೋದು, ಇಲ್ಲ ಬೇರೆ ಜನಾಂಗದಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಯಾರಾದರೂ ಬೇರೆ ಜನಾಂಗದಲ್ಲಿ ಯಾರಾದರೂ ಮಕ್ಕಳಿಗೆ ಏನಾದರೂ ಓದೋಕ್ಕೇನಾದರೂ ಅವ್ರಿಗೆ ಸಹಾಯ ಬೇಕಂದರೆ ಸಹಾಯ ಮಾಡೋದು ನಮ್ಮ ಒಂದೇ ಓನ್ಲಿ ಒಕ್ಕಲಿಗರ ಜಾಗೃತಿ ಸಂಘ ಒಕ್ಕಲಿಗರಿಗೆ ಮಾತ್ರ ಸೀಮಿತವಾಗಿದೆ.
ಎಲ್ಲ ಜಾತಿ ಜನಾಂಗಕ್ಕೂ ಸಹಾಯ ಮಾಡ್ಕೋತಾ ಬರ್ತಾನೆ ಇದ್ದಾರೆ. ನಾನು ಅವರನ್ನು ಒಂದು 6 ವರ್ಷಗಳಿಂದ ಹತ್ತಿರದಲ್ಲಿ ಇದ್ಕೊಂಡು ನಾನು ಒಬ್ಬ ಸಂಘದ ಕಾರ್ಯಕರ್ತನಾಗಿ ನೋಡ್ತಾ ಬಂದಿದ್ದೀನಿ. ಅವ್ರ ಹತ್ರ ದುಡ್ಡು ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಹಾಯ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದ್ಬಿಡ್ತು ಅಂದರೆ ಇನ್ನೊಬ್ಬರ ಅವರು ಯಾವುದೇ ರೀತಿಯಲ್ಲಾದರೂ ಅವ್ರಿಗೆ ದುಡ್ಡಿನ ಸಹಾಯ ಆಗಿರ್ಬೋದು, ವಿದ್ಯಾರ್ಥಿಗಳು ಓದೋದಕ್ಕೆ ನೋಟ್ ಪುಸ್ತಕ ಕೊಡೋದಾಗಿರ್ಬೋದು, ಈಗ ವರ್ಷಕ್ಕೆ ಇಲ್ಲ ಅಂದರೂ ಕೂಡ ಒಂದು 10,000 ನೋಟ್ಬುಕ್ಸ್ ಹೊಡಿಸಿ ಎಲ್ಲ ಶಾಲೆ ಬಡ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಎಲ್ಲ ಶಾಲೆಗಳಿಗೂ ದಾನ ಮಾಡೋದಾಗಿರ್ಬೋದು, ಹೋಗಿ ಅವ್ರ ಮಕ್ಕಳಿಗೆ ಬುಕ್ಕು ಪೆನ್ನು ಬ್ಯಾಗು ಎಲ್ಲ ವಿತರಣೆ ಮಾಡೋದಾಗಿರ್ಬೋದು. ಟೋಟಲಾಗಿ ಅವರು ಸಮಾಜ ಸೇವೆಯಲ್ಲಿ ಅವರನ್ನು ಅವ್ರು ತೊಡಗಿಸ್ಕೊಂಡು ಈಗ ಬಡವ್ರಿಗೆ ಏನಾದರೂ ಒಂದು ಮಾಡಬೇಕು, ನಮ್ಮ ಜನಾಂಗದ ಹೆಸರು ತರಬೇಕು ಮತ್ತು ಬೇರೆ ಜನಾಂಗದವ್ರ ಮೇಲೆ ಕೆತ್ತಬೇಕು ಅಂತೇಳಿ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ ಒಂದು 7-8 ವರ್ಷಗಳಿಂದ ಅದೇ ಕೆಲಸದಲ್ಲೇ ತೊಡ್ಕೊಂಡಿದ್ದಾರೆ. ನಾನು ಸುವರ್ಣ ಕರ್ನಾಟಕ ದಿನಕೂಲಿ ನೌಕರರ ಸಂಘದ ಗೌರವಾಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಾಯಿದ್ದು. ಈ ಒಂದು ಸುವರ್ಣ ಕರ್ನಾಟಕ ದಿನಗೂಲಿ ನೌಕರರ ಸಂಘ ಸುಮಾರು ಒಂದು 6-7 ವರ್ಷಗಳಿಂದ ಇದರಲ್ಲಿ ನಾನು ಗೌರವಾಧ್ಯಕ್ಷನಾಗಿದ್ದೇನೆ. ಈ ಸಂಘದ ಪ್ರಮುಖ ಉದ್ದೇಶ ಕೂಲಿ ಕಾರ್ಮಿಕರು ಮತ್ತು ಬಡ ಕೂಲಿ ಕಾರ್ಮಿಕರಿಗಾಗಿ ಅವರಿಗೆ ಒಂದು ಪಿಂಚಣಿ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ಸರ್ಕಾರದಿಂದ ದೊರೆಯುವ ಅನೇಕ ಕಾರ್ಯಕ್ರಮಗಳನ್ನು ಸಹ ಈ ಒಂದು ಸಂಸ್ಥೆಯಿಂದ ನಾವು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಅವರಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಸಹ ಇವತ್ತು ದೊರೀತಾ ಇದೆ. ಸುಮಾರು ವಿವಾಹಕ್ಕಿರ್ಬೋದು ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಮತ್ತು ಅವರ ಆಕ್ಸಿಡೆಂಟು ಮತ್ತು ಅಪಘಾತಗಳಾದಾಗ ಅವರಿಗೆ ಅನೇಕ ವಿಮೆಗಳು ಸಹ ದೊರೀತಾ ಇದೆ. ಆ ರೀತಿಯಾದ ದೊರೆಯಲು ಅವ್ರಿಗೆ ವಿಮಾ ಕಾರ್ಡ್ಗಳನ್ನು ಸಹ ನಾವೊಂದು ಈ ಒಂದು ಸುವರ್ಣ ದಿನಕೂಲಿ ನೌಕರರ ಸಂಘದ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಮತ್ತು ಅವ್ರಿಗೆ ಪ್ರತಿ ವರ್ಷ ಬಡವರಿಗೆ ಬೆಡ್ಶೀಟ್ ವಿತರಣೆ, ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಮತ್ತು ಪರಿಕರಗಳು ಅಂತಂದರೆ ಇವತ್ತು ಗಾರೆ ಕೆಲಸ ಮಾಡುವಂಥವ್ರಿಗೆ ಚೆನ್ನಕ್ಕೆ ಅವರಿಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ಸಹ ನಾವೊಂದು ಕೊಡ್ತಾ ಇದ್ದೀವಿ. ಈ ಒಂದು ಸಂಘವು ಬಹಳ ಯಶಸ್ವಿಯಾಗಿ ಸಹ ಒಂದು ದಿನಗೂಲಿ ಸುವರ್ಣ ಕರ್ನಾಟಕ ನೌಕರರ ಸಂಘ ಇವತ್ತು ನಾವು ಕಾರ್ಮಿಕರಿಗೆ ಅನೇಕ ಕಾರ್ಯಕ್ರಮಗಳನ್ನು ಸಹ ನಮ್ಮ ಅಲ್ಲಿ ರೂಪಿಸ್ಕೊಂಡು ಬರ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಾದಂಥ ಮುನಿರಾಜಗೌಡರನ್ನ 10 ವರ್ಷದಿಂದ ನಾನು ಪಕ್ಕದಲ್ಲೇ ಇದ್ದು ನೋಡ್ಕೊಳ್ತಾ ಇದ್ದೀನಿ. ಅವರ ಕಾರ್ಯವೈಖರಿ ಯಾವ ಥರ ಇರುತ್ತೆ ಅಂದರೆ ಹೆಚ್ಚಾಗಿ ಬಡವ್ರ ಮೇಲೆ ಅವರಿಗೆ ಶ್ರದ್ಧೆ ಜಾಸ್ತಿ ಇರುತ್ತೆ. ಆರೋಗ್ಯದ ವಿಚಾರವಾಗಲಿ ಅವರಿಗೆ ಯಾವತ್ತೂ ಬೇರೆಯವರನ್ನ ಹಣಕಾಸಿನ ಸಂದರ್ಭದಲ್ಲೂ ಕೂಡ ಮತ್ತು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಮತ್ತು ಸ್ಕಾಲರ್ಶಿಪ್ ಮತ್ತು ಅನ್ನದಾನ ಇವೆಲ್ಲ ಮಾಡ್ಕೊಂಡು ಬಂದಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀವಿ. ಹಾಗೆ ಇವರ ಸಮಾಜ ಸೇವೆ ಜಾಸ್ತಿ ಬೆಳೀತಾ ಇರಲಿ ಅಂತ ನಾನು ಆಸೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ಈ ಒಂದು ನನ್ನ ಎಲ್ಲ ಬೆಳವಣಿಗೆಯಿಂದ ನನ್ನ ತಂದೆ ತಾಯಿ, ನನ್ನ ಪತ್ನಿ, ನನ್ನ ಕುಟುಂಬ ಸಹಕಾರ ಭಾಳ ಹೆಚ್ಚಿಂದಿದೆ. ಯಾಕಂದರೆ ನಾನು ಈ ಒಂದು ಸಂಘಟನೆ ಇರ್ಬೋದು, ಸಮಾಜ ಸೇವೆಯಲ್ಲಿರ್ಬೋದು, ನಾನು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಾಗ ಇಲ್ಲಿ ಆಗುವಂಥ ತಪ್ಪು ನಿಪ್ಪುಗಳನ್ನು ಅದನ್ನು ಸರಿಪಡಿಸುವ ಕೆಲಸದಲ್ಲಿ ನಮ್ಮ ಕುಟುಂಬದ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನಾನು ಸಂಘಟನೆಯಲ್ಲಿ ಒಂದಿನ 1 ಗಂಟೆ ಆಗ್ಬೋದು, ರಾತ್ರಿ 2 ಗಂಟೆ ಆಗ್ಬೋದು, ಎಷ್ಟೊತ್ತಾದರೂ ಸಹ ನಮ್ಮ ಮನೆಯಲ್ಲೆಲ್ಲ ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಒಂದು ಸಮಾಜದ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಸಮಾಜದಲ್ಲಿ. ಈ ನಿಟ್ಟಿನಲ್ಲಿ ಈ ಏಳಿಗೆಗೆ ಸಂಪೂರ್ಣವಾಗಿ ನನ್ನ ಕುಟುಂಬ ಮತ್ತು ನನ್ನ ಪತ್ನಿ, ನನ್ನ ತಂದೆ ತಾಯಿ ಎಲ್ಲರ ಸಹಕಾರದಿಂದ ಈ ಒಂದು ನನ್ನ ಈ ಒಂದು ಸಂಸ್ಥೆಗೆ ಬೆಳವಣಿಗೆ ಕೆಲಸ ಮಾಡಲು ಭಾಳ ಹೆಚ್ಚಿನ ಒಂದು ಸಹಾಯವನ್ನು ನನ್ನ ಕುಟುಂಬ ನೀಡ್ತಾ ಬಂದಿದ್ದೆ. ನನ್ನ ಈ ಒಂದು ಎಲ್ಲ ಬೆಳವಣಿಗೆಯನ್ನು ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಸಹ ನಾನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ನಮಸ್ಕಾರ, ನಾನು ಆಶಾಕೆ ಅಂತ, ನಾಯನಹಳ್ಳಿ ಮುನಿರಾಜಗೌಡರ ಧರ್ಮಪತ್ನಿ. ನಮಗೆ ಮದುವೆಯಾಗಿ ಸುಮಾರು 15 ವರ್ಷ ಆಗಿದೆ. ಮಗ ಒಬ್ಬ ಇದ್ದಾನೆ, ಮಗಳೊಬ್ಬಳಿದ್ದಾಳೆ. ಅವರು ಸಮಾಜಮುಖಿ ಕೆಲಸಗಳು ಮೊದಲಿನಿಂದನೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮಗೂ ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಹೊರಗಡೆ ಹೋದರೆ ನಮ್ಮನ್ನು ಅವರಿಂದ ಗುರುತಿಸ್ತಾ ಇದ್ದಾರೆ, ಮುನಿರಾಜಗೌಡರ ಹೆಂಡತಿ, ಮಗ, ಮಗಳು ಅಂತ. ಒಂದೊಂದು ಸಲ ರಾತ್ರಿ 10 ಗಂಟೆ 11 ಗಂಟೆಯಲ್ಲಿ ಫೋನ್ಗಳು ಮಾಡ್ತಾಯಿರ್ತಾರೆ, ಈ ಥರ ತೊಂದರೆ ಆಗಿದೆ, ಹಾಸ್ಪಿಟಲ್ದಿರ್ಬೋದು, ಬೇರೆ ಯಾವುದೇ ಇರ್ಬೋದು. ಆ ಟೈಮಲ್ಲೆಲ್ಲ ಒಂದೊಂದು ಸಲ ಹೋಗ್ತಾ ಇರ್ತಾರೆ, ಮತ್ತು ರಾತ್ರಿ ಎಷ್ಟೊತ್ತಂದರೆ ಅಷ್ಟೊತ್ತಾಗುತ್ತೆ ಬರ್ತಾರೆ. ಅದನ್ನೆಲ್ಲ ನಾವು ಕೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅವರು ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಈ ಕಾಲದಲ್ಲಿ ಸ್ವಂತದವರೇ, ಸ್ವಂತ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಅವರೇ ಏನಕ್ಕೂ ಮುಂದಕ್ಕೆ ಬರದೇ ಇರೋ ಟೈಮಲ್ಲಿ ಇವರು ಯಾರೋ ಗೊತ್ತು ಗುರು ಇಲ್ಲದೇ ಇದ್ದವರು, ಸಂಬಂಧಿಕರಲ್ಲ, ಅಣ್ಣ ತಮ್ಮಂದಿರಲ್ಲ, ಯಾರಲ್ಲ, ಬೇರೆಯವ್ರಿಗೆಲ್ಲ ಅಷ್ಟು ಸಹಾಯ ಮಾಡೋ ಮನೋಭಾವ ಇದೆಯಲ್ವಾ, ಅದನ್ನು ನೋಡಿದ್ರೇ ನಮಗೆ ಹೆಮ್ಮೆ ಆಗುತ್ತೆ.
ಸ್ವಲ್ಪ ಕೋಪ ಇದೆ ಅವ್ರಿಗೆ, ಕೋಪ ಇದೆ ಅಂದರೆ ಅವರು ಕೋಪಕ್ಕೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು. ಮನೆಯವರೆಲ್ಲರೂ ಅಷ್ಟೇ ಕೋಪ ಎಷ್ಟು ಕೋಪ ಮಾಡ್ಕೋತಾರೋ ಅಷ್ಟೇ ಪ್ರೀತಿ ವಿಶ್ವಾಸದಿಂದನೂ ಇರ್ತಾರೆ ನಮ್ಮ ಜೊತೆ. ಅವ್ರಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಅದಕ್ಕೆ ಡಬಲ್ ಪ್ರೀತಿ ಇದೆ ಎಲ್ಲರ ಮೇಲೇನೂ ಅಷ್ಟೇ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ಕಾರ್ಯಕ್ರಮಗಳು ಅಂತ ಬಂದಾಗ ಮನೆಯಲ್ಲಿ ಹಬ್ಬ ಏನಾದರೂ ಫಂಕ್ಷನ್ಸು ಅದಾದ ಒಂದೊಂದು ಸಲ ಇರ್ತಾರೆ, ಒಂದೊಂದು ಸಲ ಇರಲ್ಲ. ಆಗ ಮಕ್ಕಳು ಕೇಳ್ತಾರೆ ಅಮ್ಮ ಅಪ್ಪ ಇರಲ್ಲ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಅವರು ಇರೋದೇ ಸೇವಾ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋದ್ರಿಂದ ನಮಗೆ ಹೆಮ್ಮೆ ಅನಿಸುತ್ತೆ, ಇಷ್ಟ ಅನ್ನೋದಕ್ಕಿಂತ ತುಂಬಾ ಹೆಮ್ಮೆ ಅನಿಸುತ್ತೆ. ಈ ಸೇವಾ ಕ್ಷೇತ್ರದಲ್ಲಿ ಅವರು ಮತ್ತಷ್ಟು ಹೆಚ್ಚು ಕೆಲಸಗಳನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಅವ್ರ ಹೆಸರು ನಿಲ್ಲೋ ಹಾಗೆ ಮಾಡಲಿ ಅಂತ ನಾವು ಮನೆಯವರೆಲ್ಲರೂ ಇಷ್ಟಪಡ್ತೀವಿ. ನಮಗೂ ಹೆಮ್ಮೆ ಅನಿಸುತ್ತೆ ಅವ್ರ ಕೆಲಸಗಳೆಲ್ಲ ನೋಡಿ. ವೇಷಕ್ರ ನೋಡಿದ್ರಲ್ಲ, ಮುನಿರಾಜು ಗೌಡ ಏನೆಲ್ಲ ಒಂದು ಸಮಾಜಮುಖಿಯಾಗಿ ತಮ್ಮ ಜೀವನದುದ್ದಕ್ಕೂ ನಿರಂತರ ಸೇವೆಯನ್ನು, ಬಡತನದಲ್ಲಿ ಬೇಯ್ತಾ ಇರ್ತಕ್ಕಂತಹ ಎಷ್ಟೊಂದು ಜನರ ಸಮಸ್ಯೆಗಳನ್ನ ಆಲಿಸಿ ಅವರಿಂದಾದಂತಹ ಸೇವೆಯನ್ನು ಅವರು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಿಕ್ಷಣಕ್ಕೆ ಬಡತನದಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಶಿಕ್ಷಣಕ್ಕೆ ಅತಿ ಹೆಚ್ಚಾಗಿ ಒತ್ತನ್ನು ಕೊಟ್ಟು ಸಾವಿರಾರು ಮಕ್ಕಳಿಗೆ ನೋಟ್ಬುಕ್ಕು ಹಾಗೂ ಅವರಿಗೆ ಬೇಕಾಗಿರ್ತಕ್ಕಂತಹ ಓದೋಕ್ಕೆ ಬೇಕಾಗಿರ್ತಕ್ಕಂತಹ ಎಷ್ಟೊಂದು ಆ ಮಕ್ಕಳಿಗೆ ನೀಡ್ತಾ ಬರ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ತನ್ನ ಹುಟ್ಟಿದ ಊರಿಗಾಗಿ ಯಾವ ರೀತಿಯಾಗಿ ನಿರಂತರವಾಗಿ ಏನೆಲ್ಲ ಅವಶ್ಯಕತೆಗಳು ಇದೆ, ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಸೌಲಭ್ಯಗಳನ್ನು ನಿರಂತರವಾಗಿ ರಾಜಕೀಯವಾಗಿ ಬೆರೆತು ಜೊತೆಗೆ ಹೋರಾಟಗಳಲ್ಲಿ ತೊಡಸ್ಕೊಂಡು ತನ್ನದೇ ಆದಂತಹ ರೀತಿಯಲ್ಲಿ ಆ ಹಳ್ಳಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಬರ್ತಾ ಇದ್ದಾರೆ. ಅವರ ಸೇವೆ ನಿರಂತರವಾಗಿ ಎಲ್ಲ ಕ್ಷೇತ್ರದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಜನರಿಗೆ, ಬಡ ಜನತೆಗೆ ನಿರಂತರವಾಗಿ ಸಿಗಲಿ. ಅವರು ಭಾಳಷ್ಟು ಇನ್ನೂ ಭಾಳಷ್ಟು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲ ಯೋಜನೆಗಳು ಅವರಿಗೆ ಸಕಾರವಾಗಲಿ ಅಂತ ಅವರಿಗೆ ಶುಭವನ್ನು ಹಾರೈಸ್ತಾ ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ನಾವು ನಿಮಗೆ ಪರಿಚಯವನ್ನು ಮಾಡ್ತೇವೆ. ಸಮಾಜಮುಖಿಯಾಗಿ ತೊಡಸ್ಕೊಂಡು ಏನೆಲ್ಲ ಸಮಾಜದ ಅಭಿವೃದ್ಧಿಗಾಗಿ ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಆ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ತೋರಿಸ್ತೀವಿ. ಇದೇ ಇವತ್ತಿನ ವಿಶೇಷ ನಾವು ಮತ್ತು ನಮ್ಮವರು. ನಮಸ್ಕಾರ.